ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುದನ್ನು ಗಮನಿಸಿ ರೇ ಪ್ರಿನ್ಸ್ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ತೆಂಟು ಎಪ್ಪತ್ತ ಒಂಬತ್ತು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಬಾಬೇಲು ಎಂದು ಕರೆಯಲ್ಪಡುವ ಪಂಗಡದ ವ್ಯವಸ್ಥೆಗಳಲ್ಲಿ ಸತ್ಯದ ಪರಿಜ್ಞಾನಕ್ಕೆ ಸೇರಿ ಬಿಡುಗಡೆ ಹೊಂದಬೇಕಾದ ಸಕ್ರಿಯ ಕೆಲಸಗಾರರು ಇನ್ನೂ ಇರುವರೆಂಬುವುದು ನಮ್ಮ ನಂಬಿಕೆ ನಮ್ಮ ಕರ್ತನು ಇದನ್ನು ತಿಳಿಸುತ್ತಾ ಹೀಗೆ ಹೇಳಿರುವನು ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬಂದಿರಿ ಆತನ ಜನರಲ್ಲಿ ಕೆಲವರು ಬಾಬೇನೊಳ ಬಾಬೇಲಿನೊಳಗೆ ಇರುವರು ಮತ್ತು ಕರ್ತನ ಹೆಸರಿನಲ್ಲಿ ಈಗಿನ ಕಾಲದಲ್ಲಿ ಪ್ರಕಟವಾಗಿರುವ ಸತ್ಯಾರ್ಥಗಳನ್ನು ತಿಳಿಸಿ ಅವರನ್ನು ಹೊರಗೆ ಕರೆತರುವುದು ನಮ್ಮ ಈಗಿನ ಕಾರ್ಯಭಾರವಾಗಿರುವುದು ನಿಜವಾಗಿಯೂ ಇದು ಕರ್ತನವರು ಯಾರೆಂಬುವುದನ್ನು ಮತ್ತು ಅವರು ಎಲ್ಲಿ ಹೇಗೆ ನಿಂತಿರುವರೆಂಬುವುದನ್ನು ಹಾಗೂ ಅವರ ಕರ್ತವ್ಯವೇನೆಂಬುದನ್ನು ತೋರಿಸಿಕೊಡುವುದು ಅನೀತಿಯಿಂದ ಕೂಡಿದ ಈ ವ್ಯವಸ್ಥೆಯಲ್ಲಿ ಇರುವ ಇತರ ಸಕ್ರಿಯ ಕೆಲಸಗಾರರು ನಕಲಿ ಸತ್ಯವಂತರಾಗಿದ್ದು ದೇವರ ಸಂದೇಶವನ್ನು ತಪ್ಪಾಗಿ ನಿರೂಪಿಸುವವರಾಗಿ ಕರ್ತನ ಜನರನ್ನು ಕಟ್ಟುಹಾಕಿ ಅವರನ್ನು ದಾಸತ್ವಕ್ಕೆ ತಿರುಗಿಸುವವರಾಗಿರುವರು ಏಕೆಂದರೆ ಅವರು ಹೃದಯದಲ್ಲಿ ಆತನಿಗೆ ನಿಷ್ಠೆಯುಳ್ಳವರಾಗಿರಾಗದೆ ಇದ್ದು ಬಾಬೆಲಿನಿಂದ ಹೊರಗೆ ಬರಲಾರರು ಹೀಗಾಗಿ ಅವರು ಅದಕ್ಕೆ ಬರಲಿರುವ ದಂಡನೆಯಲ್ಲಿ ಪಾಲುಗಾರರಾಗುವರು ಅವರು ಮಹಾ ಸಂಕಟದ ಕಾಲದಲ್ಲಿ ಸೇರುವರು ಮತ್ತು ಕನಿಷ್ಠ ಪಕ್ಷವೆಂದರೆ ಕೆಲವು ಸಮಯಗಳಾದರೂ ಕರ್ತನ ಅನ್ಯೂನ್ಯತೆಯಿಂದ ಬೇರ್ಪಟ್ಟವರಾಗುವರು ಈ ಅನಿ ಅನೀತಿ ಕಾರ್ಯ ಮಾಡುವವರು ತಮಗೆ ಸಾಕಷ್ಟು ಸಂಕಷ್ಟಗಳನ್ನು ತಂದುಕೊಳ್ಳುವರು ಅವರು ದೇವರ ಗುಣಾತಿಶಯಗಳು ಹಾಗೂ ಯೋಜನೆಗಳನ್ನು ತಪ್ಪಾಗಿ ನಿರೂಪಿಸುವುದರ ಮೂಲಕ ಮಾನವರ ಮೇಲೆ ಈ ಸಂಕಷ್ಟಗಳು ಬರುವಂತಾಗಲು ಸಹಾಯ ಮಾಡಿದವರಾಗುವರು ಅದು ಒಂದು ಕಠಿಣವಾದ ಶಿಕ್ಷೆ ಮತ್ತು ಅವರ ವಿಷಯವಾಗಿ ನಮಗಿರುವ ನಿರೀಕ್ಷೆ ಎಂದರೆ ನೀವು ಲೋಕದಲ್ಲಿ ನ್ಯಾಯ ಕಾರ್ಯವನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು ಬಂಡಿಯ ಮೇಲೆ ಇಲ್ಲವೇ ಮರಳಿನ ಮೇಲೆ ಮನೆ ಕಟ್ಟುವುದು ಬಂಡಿಯ ಮೇಲೆ ಕಟ್ಟಿದ ಮನೆ ಅಥವಾ ಮರಳಿನ ಮೇಲೆ ಕಟ್ಟಿದ ಮನೆಯ ವಿಷಯವಾದ ಶಬ್ದಚಿತ್ರ ಅಥವಾ ಸಾಮ್ಯವು ಕ್ರೈಸ್ತ ಸಭೆ ಮತ್ತು ಲೋಕವನ್ನು ಸೂಚಿಸುವುದಿಲ್ಲ ಆದರೆ ಸಭೆಯಲ್ಲಿನ ಎರಡು ಗುಂಪುಗಳನ್ನು ಸೂಚಿಸುವುದು ಈ ನನ್ನ ಮಾತುಗಳನ್ನು ಕೇಳಿದವರು ಇವರ ನುಳಿದು ಯಾರೂ ಈ ಸಾಮ್ಯದಲ್ಲಿ ಇರುವುದಿಲ್ಲ ಲೋಕವು ನಮ್ಮ ಕರ್ತನ ಸಂದೇಶವನ್ನು ಕೇಳುವುದೇ ಇಲ್ಲ ಅಪೋಸ್ತಲರರು ಸಾರಿ ಹೇಳಿರುವಂತೆ ಲೋಕವು ಆತ್ಮಿಕ ವಿಷಯಗಳಲ್ಲಿ ಕಿವಿಡಾಗಿಯೂ ಕುರುಡಾಗಿಯೂ ಇರುವುದು ಕರ್ತನ ಮಾತುಗಳನ್ನು ಕೇಳಿ ಅವುಗಳನ್ನು ತಿಳಿದುಕೊಳ್ಳುವವರು ಕಡೆಯ ಪಕ್ಷದಲ್ಲಿ ಹೆಸರಿನ ಸಭೆಯನ್ನು ಸೂಚಿಸುವುದು ಮತ್ತು ಈ ಹೆಸರಿನ ಸಭೆಯಲ್ಲಿ ಇರುವವರಲ್ಲಿ ಕೆಲವರು ಕರ್ತನ ಮಾತಿಗೆ ವಿಧೇಯರಾಗಿದ್ದು ಇತರರು ಅವಿದೇಯರಾಗಿರುವುದು ವಿಧೇಯರು ಬಂಡೆಯ ಮೇಲೆ ಮನೆ ಕಟ್ಟದವರು ಅವಿದೆಯರು ಮರಳಿನ ಮೇಲೆ ಕರ್ತನು ವಿವರಿಸಿ ಹೇಳಿರುವುದೆಂದರೆ ಬಂಡೆಯ ಮೇಲೆ ಕಟ್ಟುವವರು ಕೇವಲ ತನ್ನ ಸಂದೇಶವನ್ನು ಕೇಳುವವರು ಮಾತ್ರವಾಗಿರದೆ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅದಕ್ಕೆ ವಿಧೆಯರು ಆಗಿರುವರು ಆತನು ಉಲ್ಲೇಖಿಸಿರುವ ಮಾತುಗಳು ಅಥವಾ ಸಂದೇಶಗಳನ್ನು ನೆನಪಿಗೆ ತಂದುಕೊಳ್ಳೋಣ ಅವುಗಳು ಪರ್ವತ ಪ್ರಸಂಗದಲ್ಲಿ ನುಡಿರುವ ಮಾತುಗಳು ಇಲ್ಲವೇ ಸಂದೇಶಗಳು ಅವು ದೇವರಿಂದ ಆಶೀರ್ವದಿಸಲ್ಪಟ್ಟ ಸಂಗತಿಗಳನ್ನು ಇವುಗಳಿಗೆ ಪ್ರತಿಯಾಗಿ ಆತನಿಂದ ಮನ್ನಣೆ ಪಡೆಯದ ಸಂಗತಿಗಳನ್ನು ತೋರಿಸುವುದು ಯಾರು ಈ ದೇವ ಸಂದೇಶಗಳನ್ನು ಅಂದರೆ ಪರಲೋಕದಿಂದ ಬಂದ ಸಂದೇಶಗಳನ್ನು ಅನುಸರಿಸಿ ಪರಿಶ್ರಮ ವಹಿಸಿ ನಮ್ಮ ಸಾಮರ್ಥ್ಯ ಅನುಸಾರವಾಗಿ ಇವುಗಳಿಗೆ ವಿಧೇಯರಾಗುವರು ಅವರು ಶಾಶ್ವತವಾದ ಅಸ್ಥಿವಾರಗಳನ್ನು ಹಾಕುವವರಾಗಿದ್ದು ಅವುಗಳು ಈಗಿನ ಜೀವಿತದಲ್ಲಿ ಉಂಟಾಗುವ ಬಿರುಗಾಳಿ ಕಷ್ಟ ಪರಿಶೋಧನೆ ಇವೆಲ್ಲವುಗಳನ್ನು ಎದುರಿಸಿ ನಿಲ್ಲುವುದನ್ನು ಖಚಿತಪಡಿಸುವವು ಒಡೆಯನ ಮಾತುಗಳನ್ನು ಕೇಳಿ ಹೌದು ಕರ್ತನೆ ಎಂದು ಹೇಳುವವರು ಯಾರೆಂದರೆ ಒಡೆಯನ ಬೋಧನೆಗಳನ್ನು ಅನುಷ್ಠಾನಕ್ಕೆ ತರದವರು ಅಂದರೆ ಸತ್ಯವೆಂಬ ಬಂಡೆಯಾದ ಕ್ರಿಸ್ತನ ಮೇಲೆ ಸರಿಯಾಗಿ ಕಟ್ಟಲಾರದವರು ಅವರು ತಮ್ಮ ನಿರೀಕ್ಷೆ ನಂಬಿಕೆ ಭರವಸೆಗಳನ್ನು ಸ್ಥಿರವಲ್ಲದ ಅಸ್ಥಿವಾರದ ಮೇಲೆ ಕಟ್ಟುತ್ತಿರುವವರು ಜೀವಿತದಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಅವರ ನಿರೀಕ್ಷೆಗಳು ಶಿಥಿಲಗೊಂಡು ಅವರ ನಂಬಿಕೆಯು ಕುಸಿದು ಬೀಳುವುದು ಹೀಗೆ ಕರ್ತನು ಬೋಧಿಸಿರುವುದೆಂದರೆ ಕೇವಲ ತನ್ನ ಚಿತ್ತವನ್ನು ಅಂದರೆ ಧಾರ್ಮಿಕ ಬೋಧನೆಯ ವಿಷಯವಾಗಿ ತಿಳಿವಳಿಕೆಯನ್ನು ಪಡೆದಿರುವುದೇ ಮಾತ್ರವಲ್ಲ ಆದರೆ ಆತನು ನಮ್ಮಲ್ಲಿ ಎದುರು ನೋಡುತ್ತಿರುವುದು ತನ್ನ ಬೋಧನೆಗೆ ಸಂಪೂರ್ಣವಾಗಿ ಹೊಂದಿಸಿಕೊಂಡು ಹೃದಯದ ಸಾಮರ್ಥ್ಯ ಸಾಮರಸ್ಯಕ್ಕೆ ಬಂದವರಾಗಿ ಜೀವನದ ಎಲ್ಲ ನಡಾವಳಿಯಲ್ಲಿ ತಮ್ಮ ಸಾಮರ್ಥ್ಯ ಅನುಸಾರ ವಿಧೇಯರಾಗುವ ಗುಣನಡತೆಗಳನ್ನು ಬೆಳೆಸಿಕೊಳ್ಳುವುದನ್ನು ಜ್ಞಾನದ ಮೇಲೆ ತಮ್ಮ ನಂಬಿಕೆಯನ್ನು ಕಟ್ಟಿಕೊಂಡವರಾಗಿ ಅದಕ್ಕೆ ವಿಧೇಯರಾಗದೆ ಅಂದರೆ ಕೃಪೆಯಲ್ಲಿ ಅಭಿವೃದ್ಧಿಯಾಗದೆ ಇರುವ ಇತರರು ಆ ರಾಜ್ಯದಲ್ಲಿ ಅಂಗೀಕೃತರಾಗದೆ ಮೊದಲಗೆತ್ತಿಯ ವರ್ಗದಲ್ಲಿ ಭಾಗಿಗಳಾಗದೆ ದೇವರ ಪ್ರಿಯ ಕುಮಾರನೊಡನೆ ಸಹಬಾಧ್ಯರಾಗದೆ ಹೋಗುವರು